ಕಲಬುರಗಿ ಜಿಲ್ಲೆಗೆ ಉಸ್ತುವಾರಿ ಸಚಿವರಾದ ಬಳಿಕ ಡಿಸಿಎಂ ಗೋವಿಂದ ಕಾರಜೋಳ ಕಳೆದ 9 ತಿಂಗಳಿಂದ ಜಿಲ್ಲೆಗೆ ಭೇಟಿ ನೀಡಿಲ್ಲ. ಇದು ಇದೀಗ ಅಲ್ಲಿನ ಬಿಜೆಪಿ ಪಕ್ಷದ ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದ್ದು ಕಾರಜೋಳ ಅವರನ್ನ ಕೈಬಿಟ್ಟು ಜಿಲ್ಲೆಯ ಶಾಸಕರಿಗೆ ಮಂತ್ರಿ ಮಾಡಲು ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ. ಕಲಬುರಗಿಗೆ ಕಾರಜೋಳ ಉಸ್ತುವಾರಿ ಬೇಡವಂತೆ ಬಿಜೆಪಿ ಶಾಸಕರಿಗೆ ಬೇಡವಾದ್ರ ಡಿಸಿಎಂ ಕಾರಜೋಳ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಡಿಸಿಎಂ ಗೋವಿಂದ ಕಾರಜೋಳ ಅವರಿಗೆ ಮನಸ್ಸಿಲ್ಲದಿದ್ದರೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕ ಮಾಡಲಾಯಿತು. ಇನ್ನು ಉಸ್ತುವಾರಿ ಸಚಿವರಾಗಿ 3-4 ತಿಂಗಳ ಬಳಿಕ ಕಾಟಾಚಾರಕ್ಕೆ ಎಂಬಂತೆ ಕಾರಜೋಳ ಅವರು ತಡವಾಗಿ ಜಿಲ್ಲೆಗೆ ಭೇಟಿ ನೀಡಿದರು. ಆಗಿದ್ದಾಯಿತು, ಈಗಲಾದರೂ ಜಿಲ್ಲೆಯತ್ತ ಹೆಚ್ಚಿನ ಗಮನ ಕೊಡಬಹುದು ಅಂತ ಅಲ್ಲಿನ ಶಾಸಕರು ಹಾಗೂ ಜನ ನಿರೀಕ್ಷಿಸಿದ್ರು. ಆದರೆ ಮತ್ತೆ ಜಿಲ್ಲೆಗೆ ಕೈಕೊಟ್ಟ ಕಾರಜೋಳ ಮಾರ್ಚ್ ತಿಂಗಳ ಭೇಟಿ ಬಳಿಕ ಇಲ್ಲಿವರೆಗೆ ಜಿಲ್ಲೆಯತ್ತ ಮುಖ ಮಾಡಿಲ್ಲ. ಇನ್ನು ಈ ಮಧ್ಯೆ ಕೊರೋನಾ ಪ್ರವಾಹದಂತಹ ಪರಿಸ್ಥಿತಿ ಹೆಚ್ಚಾದ್ರೂ ಗೋವಿಂದ ಕಾರಜೋಳ ಕಲಬುರಗಿಗೆ ಇಲ್ಲಿವರೆಗೆ ಭೇಟಿ ನೀಡಿಲ್ಲ. ಇನ್ನು ಕಾರಜೋಳ ನಡೆ ಖಂಡಿಸಿ ಇದೀಗ ಸೇಡಂ ಬಿಜೆಪಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಬಹಿರಂಗವಾಗಿಯೇ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರನ್ನ ಬದಲಾಯಿಸಿ ಜಿಲ್ಲೆಯ ಶಾಸಕರಲ್ಲಿಯೇ ಒಬ್ಬರಿಗೆ ಮಂತ್ರಿ ಮಾಡಲು ಸಿಎಂ ಬಿಎಸ್ ಯಡಿಯೂರಪ್ಪರಿಗೆ ಆಗ್ರಹಿಸಿದ್ದಾರೆ. ಜನರ ಭಾವನೆಗಳನ್ನ ನಾವು ಶಾಸಕರೆಲ್ಲರೂ ಕೂಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಅದೇ ಈಗ ಗೋವಿಂದ ಕಾರಜೋಳ ಅವರು ಒಂದು ವಯಸ್ಸಿನ ಕಾರಣ, ಎರಡನೇದು ಅವರಿಗೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ನಮಗೆ ನಮ್ಮ ಜಿಲ್ಲೆಯ ಅವರನ್ನೇ ಮಂತ್ರಿ ಮಾಡಿ ಕಲಬುರಗಿ ಜಿಲ್ಲೆಯ ಉಸ್ತುವಾರಿಯನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ಈಗಾಗಲೇ ಅವರಿಗೆ ಸಲ್ಲಿಸಿದೆ. ಒಂದೆಡೆ ಉಸ್ತುವಾರಿ ಸಚಿವರು ಕಲಬುರಗಿಗೆ ಮುಖ ಮಾಡ್ತಿಲ್ಲ, ಇನ್ನೊಂದೆಡೆ ಇತರೆ ಸಚಿವರು ಜಿಲ್ಲೆಯ ಅಭಿವೃದ್ಧಿಗೆ ಹಣ ನೀಡ್ತಿಲ್ಲ. ಹೀಗಾಗಿ ಸದ್ಯ ಕಲಬುರಗಿಯಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಆಗ್ತಾ ಇದೆ. ಈ ಮೂಲಕ ಇಡೀ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿ ಜನ ಸಂಕಷ್ಟದಲ್ಲಿದ್ದಾರೆ. ಇನ್ನು ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಕೈನಾಯಕರು ಕಾರಜೋಳ ಅವರು ಶಿರಾ ಉಪಚುನಾವಣೆ ನಂತರ ಬಸವ ಕಲ್ಯಾಣಕ್ಕೆ ಬೇಕಾದ್ರೆ ಪ್ರಚಾರಕ್ಕೆ ಹೋಗ್ತಾರೆ, ಆದ್ರೆ ಕಲಬುರಗಿಗೆ ಮಾತ್ರ ಬರಲ್ಲ, ಇದೇನ ಅಭಿವೃದ್ಧಿ ಅಂತ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ನೀಡಿದ್ದಾರೆ. ಈಗ ಯಾರು ಜನರು ಯಾರಿಗೆ ಹೋಗಿ ಮೀಟ್ ಮಾಡಬೇಕು? ನನ್ನ ಮನೆಯಲ್ಲಿ ನೀರು ಬಂದು ನಿಂತಿದೆ, ಯಾರು ಬರ್ಕೊಂಡು ಹೋಗ್ತಾರೆ? ಕಮಿಷನರ್ ಯಾರು ಒನ್ ಮ್ಯಾನ್ ಆರ್ಮಿ ಆಗಿಬಿಟ್ಟಿದ್ದಾರೆ. ಕಮಿಷನರ್ ಒಬ್ಬರೇ, ಅವ್ರು ಯಾರು ಮಾತು ಕೇಳ್ತಾರೋ ಗೊತ್ತಿಲ್ಲ. ಜಿಲ್ಲಾ ಉಸ್ತುವಾರಿಗಳಂತೂ ಈಗ ಮಿಸ್ಸಿಂಗ್ ಇನ್ ಆ್ಯಕ್ಷನ್, ಅವ್ರು ಯಾವಾಗ ಬಂದಿದ್ದು ಗೊತ್ತಿಲ್ಲ. ಅವರು ಮೇನ ಯಾವಾಗ ಮಾರ್ಚ್ ಯಾವಾಗ ಬಂದಿದ್ದು? ಮಾರ್ಚ್ಗೆ ಯಾವಾಗ ಬಂದಿದ್ರು? ಅದಾದ್ಮೇಲೆ ಕರೋನಾ ಇಲ್ಲ, ಕರೋನಾ ಇದೆ ಅಂದ್ಬಿಟ್ಟು ಆಗಿಲ್ಲ, ಅವ್ರ ಫ್ಯಾಮಿಲಿನಲ್ಲಿ ತೊಂದರೆ ಆಯಿತು, ಬಟ್ ಶಿರಾ ಎಲೆಕ್ಷನ್ ಮಾಡಿದ್ರು. ಈಗ ನೆಕ್ಸ್ಟ್ ಬಸವ ಕಲ್ಯಾಣಿಗೆ ಬರ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಪಡಬೇಡ್ರಿ. ಕಲಬುರಗಿಗಳಂತೂ ಏನು ಅವರು ಬಂದು ಹೋಗೋದಂತೂ ನಮ್ಗೇನೋ ಅನುಮಾನ. ಎತ್ತು ಏರಿಗೆ ಕೋಣ ನೀರಿಗೆ ಎಂಬಂತಾಗಿದೆ ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ. ಜಿಲ್ಲೆಯ ಶಾಸಕರು ಬಂಡಾಯ ಹಾಗೂ ಜನ ಬಂಡಾಯ ಏಳು ಮುನ್ನ ಗೋವಿಂದ ಕಾರಜೋಳ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.